गांधी जी ने देश बांटा और नाथूराम गोडसे ने उन्हें गोली मार दी। गोडसे स्वतंत्रता सेनानी थे। गांधी जी बुरे नहीं थे। महात्मा गांधी जी हेळिदरंते सरकार दुड्डे तकोबेडि। नाथूराम गोडसे देश भक्त थे, हैं और रहेंगे। नाथूराम गोडसे जी को नमस्कार है। 1948 ಜನವರಿ 30 ಇಡೀ ಸಂಜೆ ಸ್ವತಂತ್ರ ಭಾರತ ನಡುಗಿ ಹೋಗುವಂತ ಹತ್ಯೆ ನಡೆದೋಯ್ತು. ಅಹಿಂಸೆಯು ಹೋರಾಟದ ಅಸ್ತ್ರ ಆಗಬಲ್ದು ಅಂತ ಇಡೀ ವಿಶ್ವಕ್ಕೆ ಬೋಧನೆ ನೀಡಿದ ಮಹಾತ್ಮ ಗಾಂಧಿ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದಿದ್ರು. ಗಾಂಧೀಜಿ ಅಗಲಿದರೂ ಅವರ ಸತ್ಯ ಮತ್ತು ಅಹಿಂಸೆಯ ತತ್ವಗಳು ಇಡೀ ವಿಶ್ವದಾದ್ಯಂತ ಪ್ರಭಾವಿಸಿದವು. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲರಂತಹ ಸಾವಿರಾರು ಜನರು ರಾಜಕೀಯ ಹೋರಾಟದಲ್ಲಿ ಗಾಂಧಿ ಮಾರ್ಗವನ್ನು ಅನುಸರಿಸಿ ಯಶಸ್ಸು ಗಳಿಸಿದರು. ಗಾಂಧೀಜಿ ನಮ್ಮನ್ನಾಗಲಿ ಇಂದಿಗೆ 74 ವರ್ಷ. ಇಡೀ ಜಗತ್ತಿಗೆ ಸ್ಫೂರ್ತಿ ನೀಡಿದ್ದ ಮಹಾತ್ಮ ಈಗ ತನ್ನದೇ ದೇಶದಲ್ಲಿ ನಿತ್ಯ ನಿಂದನೆಗೆ ಒಳಗಾಗ್ತಾ ಇದ್ದಾರೆ. ಕಳೆದ 1 ದಶಕದಿಂದ ಗಾಂಧೀಜಿಯವರ ಖಾಸಗಿ ಜೀವನದ ಸುತ್ತ ಸುಳ್ಳಿನ ಸೌಧಗಳನ್ನು ನಿರ್ಮಾಣ ಮಾಡಿ ಅವರನ್ನು ಸಂಪೂರ್ಣವಾಗಿ ಜನಮಾನಸದಿಂದ ದೂರಗೊಳಿಸಬೇಕು ಅನ್ನೋ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸಂಚು ನಡೀತಾ ಇದೆ. ಗಾಂಧೀಜಿಯನ್ನು ಕೊಂದ ಅದೇ ಜನ ಈಗ ಗಾಂಧಿ ಬದುಕು ಮತ್ತು ಕೆಲಸಗಳು ಕಟ್ಟಿಕೊಟ್ಟ ಗಾಂಧಿವಾದವನ್ನು ಕೊಲ್ಲುವ ಪ್ರಕ್ರಿಯೆಯಲ್ಲಿದ್ದಾರೆ. ಗಾಂಧಿ ಹತ್ಯೆಯನ್ನು ಮರುಸೃಷ್ಟಿಸಿ ವಿಕೃತ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲದೆ ಬಹಿರಂಗವಾಗಿ ಗಾಂಧಿ ಹತ್ಯೆಯನ್ನು ಸಮರ್ಥಿಸಿಕೊಳ್ಳುತ್ತಾ ಸಮಾಜದಲ್ಲಿ ವಿಷ ಬೀಜವನ್ನು ಬಿತ್ತುವಲ್ಲಿ ನಿರತರಾಗಿದ್ದಾರೆ. ಗೋಡ್ಸೆ ಸಂಸ್ಕೃತಿಯ ಬಾಹುಗಳನ್ನು ವಿಸ್ತರಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಗೋಡ್ಸೆಯನ್ನು ಸಮರ್ಥಿಸಿಕೊಳ್ಳುವ ಹಾಗೆ ವೈಭವೀಕರಿಸುವ ಕೃತ್ಯಗಳು ಈ ದಿನಗಳಲ್ಲಿ ಹೆಚ್ಚಾಗಿದ್ದಾವೆ. ಗಾಂಧಿ ಹಿಂದೂ ವಿರೋಧಿ, ದೇಶ ವಿಭಜನೆಗೆ ಕಾರಣರಾದವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರದು ಯಾವುದೇ ಪಾತ್ರ ಇಲ್ಲ, ಅವರೊಬ್ಬ ಸ್ತ್ರೀ ಲಂಪಟ, ಹೀಗೆ ಸಾವಿರಾರು ಸುಳ್ಳುಗಳನ್ನು ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಹರಡಿ ಅವರ ತೇಜೋವಧೆ ಮಾಡುವ ಯತ್ನಗಳು ನಡೀತಾನೆ ಇದ್ದಾವೆ. ಗಾಂಧೀಜಿ ಬಗ್ಗೆ ಹರಡಿದ ಸುಳ್ಳುಗಳು ಯಾವುವು? ಅವುಗಳ ಹಿಂದಿನ ಸತ್ಯಾಂಶ ಏನು? ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಗಾಂಧೀಜಿ ಬುರೆ ನಹೀಂ ಥೇ, ಲೇಕಿನ್ ಅಗರ್ ವೋ ಅಪ್ನಿ अहिंसावादी सोच पर अड़े नहीं रहते तो भारत 35 साल पहले ही आजाद हो जाता। ಇದು ರಣದೀಪ್ ಹೂಡಾ ನಟನೆಯ ಸ್ವಾತಂತ್ರ್ಯ ವೀರ ಸಾವರ್ಕರ್ ಎಂಬ ಚಿತ್ರದ ಟ್ರೇಲರ್ನ ದೃಶ್ಯ. ಇಲ್ಲಿನ ಸಂಭಾಷಣೆಯನ್ನು ಒಮ್ಮೆ ಗಮನಿಸಿ. ಗಾಂಧೀಜಿ ಕೆಟ್ಟವರಾಗಿರಲಿಲ್ಲ, ಆದರೆ ಅವರು ಅಹಿಂಸಾವಾದ ವಿಚಾರಕ್ಕೆ ಅಂಟಿಕೊಳ್ಳದೆ ಹೋಗಿದರೆ ಭಾರತ 35 ವರ್ಷಗಳ ಮೊದಲೇ ಸ್ವಾತಂತ್ರ್ಯ ಪಡಿತಾ ಇತ್ತು. ಅಂದರೆ ಈ ಚಿತ್ರದ ಪ್ರಕಾರ ಭಾರತಕ್ಕೆ 1912 ಸ್ವಾತಂತ್ರ್ಯ ಸಿಗ್ತಾ ಇತ್ತು. ಆದರೆ ಇತಿಹಾಸದ ಪ್ರಕಾರ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ್ದೇ 1915. 1912 ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದ ಭಾಗವೇ ಆಗಿರಲಿಲ್ಲ. ಹಾಗಾದರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡ್ಡಿಯಾದವರು ಯಾರು? ಕೈಲಾಗದವರ ಕೊನೆಯ ಅಸ್ತ್ರವೇ ಅಪಪ್ರಚಾರ ಎನ್ನುವಂತೆ ಗಾಂಧಿ ವಿರೋಧಿಗಳು ಮಹಾತ್ಮನ ಬಗ್ಗೆ ಇಂತಹ ಸಾವಿರಾರು ಸುಳ್ಳುಗಳನ್ನು ಹರಡುತ್ತಲೇ ಇದ್ದಾರೆ. ಈ ಚಿತ್ರವನ್ನು ಒಮ್ಮೆ ನೋಡಿ. ಈ ಚಿತ್ರವನ್ನು ಬಲಪಂಥೀಯರು ವ್ಯಾಪಕವಾಗಿ ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಹಂಚಿಕೊಂಡಿದ್ದರು. ಆದರೆ ಇದೊಂದು ಫೋಟೋಶಾಪ್ ಮೂಲಕ ಮಾಡಿರುವ ಚಿತ್ರ. 1946 ಗಾಂಧೀಜಿ ನೆಹರು ಅವರೊಂದಿಗೆ ಕುಳಿತಿರುವ ಚಿತ್ರವನ್ನು ಎಡಿಟ್ ಮಾಡಿ ಮಹಾತ್ಮರ ಚಾರಿತ್ರ್ಯ ಹರಣ ಮಾಡುವ ಸಲುವಾಗಿ ಈ ಚಿತ್ರವನ್ನು ವ್ಯಾಪಕವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಲಾಯಿತು. ಗಾಂಧೀಜಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಂದಿಗೂ ಹರಿದಾಡುತ್ತಿರುವ ಚಿತ್ರ ಇದು. ಗಾಂಧೀಜಿ ಬ್ರಿಟಿಷ್ ಮಹಿಳೆ ಜೊತೆ ಪಾರ್ಟಿಯಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ ಅಂತ ಟ್ರೋಲ್ ಪೇಜ್ಗಳು ಈ ಚಿತ್ರವನ್ನು ಭಾರೀ ಪ್ರಮಾಣದಲ್ಲಿ ಹಂಚಿಕೊಂಡವು. ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿರುವ ವ್ಯಕ್ತಿಯ ಕೈಗಳು, ಹಾಕಿರುವ ಚಪ್ಪಲಿ ಗಾಂಧೀಜಿಯವರ ನೈಜ ಚಿತ್ರಗಳಿಗೆ ಹೋಲಿಕೆಯಾಗುವುದಿಲ್ಲ. ಅಸಲಿಗೆ ಈ ಚಿತ್ರ ಗಾಂಧೀಜಿಯವರದಲ್ಲ, ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದ ಚಾರಿಟಿ ಸಮಾರಂಭವೊಂದರಲ್ಲಿ ಆಸ್ಟ್ರೇಲಿಯಾದ ಕಲಾವಿದನೊಬ್ಬ ಮಹಾತ್ಮ ಗಾಂಧೀಜಿಯವರ ಉಡುಗೆಯನ್ನು ಧರಿಸಿ ಮಹಿಳೆಯೊಂದಿಗೆ ನೃತ್ಯ ಮಾಡುತ್ತಿರುವ ಚಿತ್ರ ಇದಾಗಿದೆ. ಆದರೆ ಕಿಡಿಗೇಡಿಗಳು ಈ ಚಿತ್ರವನ್ನು ಗಾಂಧೀಜಿ ಅವರದ್ದೇ ಅಂತ ಹಂಚಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಿದರು. ಬ್ರಿಟಿಷರು ಗಾಂಧೀಜಿಯವರಿಗೆ ತಿಂಗಳಿಗೆ 100 ರೂಪಾಯಿ ನೀಡ್ತಾ ಇದ್ರು ಎಂಬ ಸುದ್ದಿಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡಲಾಯಿತು. 1930 ಎರವಾಡ ಜೈಲಿನಲ್ಲಿದ್ದ ಗಾಂಧೀಜಿಯವರಿಗೆ ಭತ್ತಿ ನೀಡುವ ಕುರಿತು ಬ್ರಿಟಿಷ್ ಸರ್ಕಾರ ಬರೆದ ಪತ್ರ ಇದು ಎಂದು ಈ ಚಿತ್ರವನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಯಿತು.
ಆದರೆ ಇದೊಂದು ಸುಳ್ಳು ಸುದ್ದಿಯಾಗಿತ್ತು. ಅಸಲಿಗೆ ಗಾಂಧೀಜಿಯವರ ಆರೋಗ್ಯ ಮತ್ತು ಅನುಕೂಲಕ್ಕಾಗಿ ಅವರಿಗೆ ತಿಂಗಳಿಗೆ 100 ರೂಪಾಯಿ ಭತ್ಯೆ ನೀಡಲು ಬ್ರಿಟಿಷರು ನಿರ್ಧಾರ ಮಾಡಿದರು. ಆದರೆ ಗಾಂಧೀಜಿ ಈ ಭತ್ಯೆಯನ್ನು ನಿರಾಕರಿಸಿ ಬ್ರಿಟಿಷರಿಗೆ ಪತ್ರ ಕೂಡ ಬರೆದಿದ್ದರು. ಈ ಪತ್ರವು ದ ಕಲೆಕ್ಟೆಡ್ ವರ್ಕ್ ಆಫ್ ಮಹಾತ್ಮ ಗಾಂಧಿ ವ್ಯಾಲ್ಯೂಮ್ 49 ಪುಸ್ತಕದಲ್ಲಿ ಪ್ರಕಟವಾಗಿದೆ. ಜೊತೆಗೆ ಬ್ರಿಟಿಷರು ಕೇವಲ ಮಹಾತ್ಮ ಗಾಂಧಿಯವರಿಗೆ ಮಾತ್ರ ಭತ್ಯೆ ನೀಡಲು ನಿರ್ಧಾರ ಮಾಡಿರಲಿಲ್ಲ, ಇತರ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಈ ಸೌಲಭ್ಯ ನೀಡ್ತಾ ಇದ್ರು. ಆದರೆ ಇಡೀ ಪ್ರಕರಣದ ಅರ್ಧವನ್ನು ಹಂಚಿಕೊಂಡು ಜನರ ಹಾದಿ ತಪ್ಪಿಸುವ ಕೆಲಸ ಮಾಡಲಾಯಿತು. ಈ ಫೋಟೋ ನೋಡಿ, ಗಾಂಧೀಜಿಯವರು ಬ್ರಿಟಿಷ್ ಆರ್ಮಿಯಲ್ಲಿ ಸಾರ್ಜೆಂಟ್ ಮೇಜರ್ ಆಗಿದ್ದರು. ಅವರು ಬ್ರಿಟಿಷರ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಭಾರತೀಯರನ್ನು ವಂಚಿಸಿ ಸ್ವಾತಂತ್ರ್ಯ ಹೋರಾಟದ ನಾಟಕ ಆಡಿದ್ದರು ಅಂತ ಬಿಂಬಿಸುವ ಸಲುವಾಗಿ ಈ ಚಿತ್ರವನ್ನು ಬಲಪಂಥೀಯರು ವ್ಯಾಪಕವಾಗಿ ಹಂಚಿಕೊಳ್ತಾ ಇದ್ದಾರೆ. ಇದು ಕೂಡ ಸುಳ್ಳು ಸುದ್ದಿಯೇ ಆಗಿದೆ. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಸೇನೆಯಲ್ಲಿ ಎಂದಿಗೂ ಸೇವೆಯಲ್ಲಿರಲಿಲ್ಲ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ 2 ಫುಟ್ಬಾಲ್ ತಂಡಗಳನ್ನು ಕಟ್ಟಿದ್ದರು. ಆ 2 ತಂಡಗಳ ಜೊತೆಗೆ 1913 ಸಿರ್ಕಾದಲ್ಲಿ ಗಾಂಧಿ ತೆಗೆಸಿಕೊಂಡ ಚಿತ್ರ ಇದಾಗಿದೆ ಅಂತ ಹೇಳಲಾಗ್ತದೆ. ಆದರೆ ಗಾಂಧೀಜಿಯವರು ಬ್ರಿಟಿಷ್ ಸೇನೆಗಾಗಿ ಸ್ವಯಂ ಪ್ರೇರಿತವಾಗಿ ಆಂಬ್ಯುಲೆನ್ಸ್ ಕೋರನ್ನು ಸ್ಥಾಪನೆ ಮಾಡಿದ್ದರು. ಆದರೆ ಅವರು ಬ್ರಿಟಿಷರ ಸೈನ್ಯದಲ್ಲಿ ಇದ್ದರು ಎಂಬುದು ಸುಳ್ಳು ಮಾಹಿತಿ ಅಂತ ಇತಿಹಾಸಕಾರ ರಾಮಚಂದ್ರ ಗುಹ ಸ್ಪಷ್ಟಪಡಿಸಿದ್ದರು. ಇವುಗಳ ಜೊತೆಗೆ ಗಾಂಧೀಜಿ ಬಗ್ಗೆ ಫೇಕ್ ನರೇಟಿವ್ಗಳನ್ನು ಸೃಷ್ಟಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರನ್ನು ನೇಣುಗಂಬದ ಶಿಕ್ಷೆಯಿಂದ ಉಳಿಸಲು ಗಾಂಧೀಜಿ ಅರೆಮನಸ್ಸಿನ ಪ್ರಯತ್ನ ಮಾಡಿದರೆಂದು ಆಪಾದಿಸಲಾಗುತ್ತಿದೆ. ಆದರೆ ಈ 3 ಕ್ರಾಂತಿಕಾರಿಗಳನ್ನು ಉಳಿಸಿಕೊಳ್ಳಲು ವಾಸ್ತವವಾಗಿ ತಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನು ಗಾಂಧೀಜಿ ಮಾಡಿದ್ದರು. ಆದರೆ ಅವರ ಪ್ರಯತ್ನ ಫಲ ನೀಡದೆ ಹೋಯಿತು. ಇದನ್ನೇ ಗಾಂಧಿ ವಿರೋಧಿಗಳು ತಮ್ಮ ಅಸ್ತ್ರ ಮಾಡಿಕೊಂಡರು. ಈ 3 ಕ್ರಾಂತಿಕಾರಿಗಳನ್ನು ಉಳಿಸಿಕೊಳ್ಳುವುದರ ಒಳಿತು ಗಾಂಧೀಜಿಗೆ ಗೊತ್ತಿತ್ತು. ತಮ್ಮ ಈ ವೈಫಲ್ಯವು ವಿಶೇಷವಾಗಿ ಕಾಂಗ್ರೆಸ್ಸಿನ ಯುವಜನರನ್ನು ತಮ್ಮ ವಿರುದ್ಧ ತಿರುಗಿಸುತ್ತದೆ ಎಂಬ ಅರಿವು ಕೂಡ ಅವರಿಗಿತ್ತು. ಹಿಂಸೆಯ ಮಾರ್ಗವನ್ನು ತುಳಿದಿದ್ದ ಈ ಕ್ರಾಂತಿಕಾರಿಗಳಿಗೆ ಗಲ್ಲು ಶಿಕ್ಷೆಯಾದರೆ ಅವರ ಜನಪ್ರಿಯತೆ ಹೆಚ್ಚುತ್ತದೆ ಮತ್ತು ಅವರ ಆದರ್ಶಗಳು ಜನಪ್ರಿಯವಾಗುತ್ತವೆ. ತಾವು ಪ್ರತಿಪಾದಿಸುವ ಅಹಿಂಸಾತ್ಮಕ ಹೋರಾಟದ ದಾರಿಗೆ ತತ್ಕಾಲಕ್ಕಾದರೂ ಹಿನ್ನಡೆಯಾಗುತ್ತದೆ ಎಂಬುದನ್ನು ಅವರು ಬಲ್ಲವರಾಗಿದ್ದರು. ಈ ಪ್ರಯತ್ನದಲ್ಲಿನ ಗೆಲುವು, ಹಿಂಸೆಯ ವಿರುದ್ಧದ ಅಹಿಂಸೆಯ ಗೆಲುವು ಮತ್ತು ಕ್ರಾಂತಿಕಾರಿಗಳ ವಿರುದ್ಧ ನೈತಿಕವಾಗಿ ಗೆಲುವು ಎಂದು ಅವರು ನಂಬಿದ್ದರು. ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ಹತ್ಯೆಯನ್ನು ಅವರು ಖಂಡಿಸಿದರು. ಆದರೆ ಈ ಹತ್ಯೆಗೆ ಪ್ರಚೋದನೆ ನೀಡಿದ್ದು ಬ್ರಿಟಿಷರು ಎಂದು ಅವರು ನಿಂದಿಸಿದರು. ಯಾರನ್ನೇ ಆದರೂ ಗಲ್ಲಿಗೇರಿಸುವುದನ್ನು ನನ್ನ ಆತ್ಮಸಾಕ್ಷಿ ಒಪ್ಪುವುದಿಲ್ಲ, ಅದರಲ್ಲೂ ಭಗತ್ ಸಿಂಗ್ ಅವರಂಥ ಧೀರ ಯುವಕರನ್ನ ಗಲ್ಲಿಗೇರಿಸುವುದನ್ನಂತೂ ಸಹಿಸಲಾಗದು. ಈ 3 ಕ್ರಾಂತಿಕಾರಿಗಳ ವಿಚಾರಣೆಗೆ ಬ್ರಿಟಿಷರು ವಿಶೇಷ ನ್ಯಾಯಾಧೀಕರಣ ರಚಿಸಿದ್ದನ್ನು ಅವರು ಖಂಡಿಸಿದರು. ಆದಷ್ಟು ತ್ವರಿತವಾಗಿಯೇ ಅವರನ್ನು ಶಿಕ್ಷಿಸುವುದು ಈ ರಚನೆಯ ದುರುದ್ದೇಶ ಎಂದಿದ್ದರು. ಈ ಶಿಕ್ಷೆಯನ್ನು ತಗ್ಗಿಸುವಂತೆ ಇಲ್ಲವೇ ಅಮಾನತುಗೊಳಿಸುವಂತೆ ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರನ್ನು 2 ಬಾರಿ ಒತ್ತಾಯಪಡಿಸಿದರು. ವೈಸ್ರಾಯ್ಗೆ ವೈಯಕ್ತಿಕ ಪತ್ರವನ್ನು ಕೂಡ ಬರೆದಿದ್ದರು. ಆದರೆ ವೈಸ್ರಾಯ್ ಕಡೆಯವರೆಗೂ ಈ ಕುರಿತು ನಿಚ್ಚಳ ನಿಲುವು ತೆಗೆದುಕೊಳ್ಳದೆ ಹೋದರು. ಸಾಮೂಹಿಕ ರಾಜೀನಾಮೆ ನೀಡುತ್ತೆಂಬ ಬ್ರಿಟಿಷ್ ಅಧಿಕಾರಿಗಳ ಒತ್ತಡಕ್ಕೆ ವೈಸ್ರಾಯ್ ಮನದಿದ್ದರು. ಹಿಂಸೆಯ ಹಾದಿಯನ್ನು ತೊರೆಯುವುದಾಗಿ ಘೋಷಿಸುವಂತೆ ಭಗತ್ ಸಿಂಗ್ ಮತ್ತು ಅವರ ಸಂಗಾತಿಗಳಿಗೆ ಗಾಂಧೀಜಿ ಅಸಫ್ ಅಲಿ ಅವರ ಮೂಲಕ ಸಂದೇಶ ಕಳಿಸಿದರು. ಇಂತಹ ಘೋಷಣೆಯು ಈ 3 ಕ್ರಾಂತಿಕಾರಿಗಳನ್ನು ಉಳಿಸುವ ತಮ್ಮ ಪ್ರಯತ್ನಕ್ಕೆ ಬಲ ನೀಡುವುದಾಗಿ ಅವರು ನಂಬಿದರು. ಆದರೆ ಇಂತಹ ಘೋಷಣೆ ಮಾಡಲು ಭಗತ್ ಸಿಂಗ್ ಒಪ್ಪುವುದಿಲ್ಲ. ಪಂಜಾಬಿನ ರಾಜ್ಯಪಾಲರಿಗೆ ಕ್ಷಮಾದಾನದ ಅರ್ಜಿ ಬರೆಯಲು ಸುತಾರಾಮ್ ಸಿದ್ಧರಿರಲಿಲ್ಲ. ಕ್ಷಮಾಭಿಕ್ಷೆ ಪಡೆದು ಬದುಕುವುದು ಭಗತ್ ಸಿಂಗ್ನಂತಹ ಉಜ್ವಲ ಕ್ರಾಂತಿಕಾರಿಗಳಿಗೆ ಒಪ್ಪಿಗೆ ಇರಲಿಲ್ಲ. ಅದನ್ನು ಸಾಂಕೇತಿಕ ಸೋಲು ಎಂದೇ ಅವರು ಭಾವಿಸಿದರು. ನಿಮ್ಮ ನ್ಯಾಯಾಲಯದ ಪ್ರಕಾರ ನಾವು ನಿಮ್ಮ ವಿರುದ್ಧ ಯುದ್ಧ ಸಾರಿದವರು, ಹೀಗಾಗಿಯೇ ನಮ್ಮನ್ನು ಯುದ್ಧ ಕೈದಿಗಳೆಂದೇ ಪರಿಗಣಿಸಿ ನಡೆಸಿಕೊಳ್ಳಬೇಕು, ಗಲ್ಲಿಗೇರಿಸುವ ಬದಲು ಗುಂಡಿಟ್ಟು ಸಾಯಿಸಿ ಎಂದು ಈ 3 ಕ್ರಾಂತಿಕಾರಿಗಳು ಬ್ರಿಟಿಷರನ್ನ ಆಗ್ರಹಿಸಿದರು. ಇದು ವಾಸ್ತವ. ಆದರೆ ಗಾಂಧೀಜಿಯವರನ್ನು ಯುವಜನರಿಂದ ದೂರ ಮಾಡುವ ಸಲುವಾಗಿ ಸುಳ್ಳುಗಳನ್ನು ಪದೇ ಪದೇ ಹೇಳಿಕೊಂಡು ಬರಲಾಗ್ತಾ ಇದೆ. ಗಾಂಧೀಜಿ ದೇಶ ವಿಭಜನೆಗೆ ಕಾರಣರಾದರು. ಮುಸ್ಲಿಮರ ಪರವಾಗಿದ್ದ ಅವರು ಹಿಂದೂಗಳ ವಿರೋಧಿಯಾಗಿದ್ದರು. ಇದೇ ಕಾರಣಕ್ಕೆ ಗೋಡ್ಸೆ ಅವರನ್ನು ಹತ್ಯೆ ಮಾಡಿದ. ಬಲಪಂಥೀಯರು ಗಾಂಧೀಜಿ ಮೇಲೆ ಪದೇ ಪದೇ ಮಾಡುವ ಪ್ರಮುಖ ಆರೋಪಗಳಲ್ಲಿ ಇದು ಒಂದು. ಭಾರತದ ಇತಿಹಾಸದಲ್ಲಿ 1945 1947 ರಾಜಕೀಯ ಸಂದಿಗ್ಧತೆಯ ಕಾಲ. ಹಿಂದೂಗಳ ಪರವಾಗಿ ಹಿಂದೂ ಮಹಾಸಭಾ ಹಾಗೂ ಗೋಡ್ಸೆ ಅಂತವರು ಬಯಸಿದ್ದನ್ನೇ ಮುಸ್ಲಿಮರ ಪರ ಮೊಹಮ್ಮದ್ ಅಲಿ ಜಿನ್ನಾ ಬಯಸಿದ್ದರು ಹಾಗೂ ಅದನ್ನು ಪಡೆಯುವಲ್ಲೂ ಸಫಲರಾಗಿದ್ದರು.
ಇದಕ್ಕೆ ಬ್ರಿಟಿಷರ ತೆರೆಮರೆಯ ಬೆಂಬಲವೂ ಇತ್ತು. ಕೊನೆಗೂ 1947 ಆಗಸ್ಟ್ 14 ನಡುರಾತ್ರಿ ದೇಶದ ಸ್ವಾತಂತ್ರ್ಯದ ಜೊತೆಗೆ ಮತಾಂಧತೆ ಎಂಬ ಕಟುಕನ ಕತ್ತಿಯಿಂದ ದೇಶ ಇಬ್ಬಾಗ ಆಗಿಬಿಡ್ತು. ಪರಿಣಾಮ ಎರಡೂ ದೇಶಗಳಲ್ಲೂ ಕೋಮು ಗಲಭೆಯ ಕಿಚ್ಚು ಹೊತ್ತುಕೊಂಡಿತ್ತು. ಸಹಸ್ರ ಸಂಖ್ಯೆಯಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಮರ ಹೆಣಬಿದ್ದವು. ಭಾರತ ಇಬ್ಬಾಗವಾಗುವುದನ್ನು ತಡೆಯಲು ಗಾಂಧಿ ಪಣತೊಟ್ಟಿದ್ದರು. ಆದರೆ ಅವರು ಎಷ್ಟೋ ಹೋರಾಟಗಳು ಕೈಗೂಡದೆ ಹೋದಂತೆ ಅದು ಕೂಡ ಸಾಧ್ಯವಾಗಿರಲಿಲ್ಲ. ಕೊನೆಗೆ ಕೋಮು ಗಲಭೆಯಿಂದ ನಲುಗಿದ್ದ ಪೂರ್ವ ಬಂಗಾಳದ ನವಾಖಲಿಗೆ ತೆರಳಿ ಹಿಂದೂ ಮುಸ್ಲಿಮರ ಸಾಮರಸ್ಯಕ್ಕೆ ಸತ್ಯಾಗ್ರಹ ಹೂಡಿದರು. ಬಿಹಾರದ ಮುಸಲ್ಮಾನರ ರಕ್ಷಣೆಗಾಗಿ ವಕಾಲತ್ತು ವಹಿಸಿದರು. ಕಲ್ಕತ್ತಾದಲ್ಲಿ ಉಪವಾಸ ಮಾಡಿ ಹಿಂದೂ ಹಾಗೂ ಮುಸ್ಲಿಮರು ಶಸ್ತ್ರತ್ಯಾಗ ಮಾಡುವಂತೆ ಹಲವರನ್ನು ಪ್ರಭಾವಿಸಿದರು. ತಮ್ಮಿಂದ ಸಾಧ್ಯವಾದಷ್ಟು ಶಾಂತಿ ಸ್ಥಾಪನೆಗೆ ಅವರು ಮುಂದಾಗಿದ್ದರು. ಏನಾದರೇನು, ಕಾಳ್ಗಿಚ್ಚಿನಂತೆ ಹಬ್ಬುತ್ತಿದ್ದ ಮತೀಯ ಬೆಂಕಿಯನ್ನು ತನ್ನ ಶಾಂತಿಯ ಮಂತ್ರದಿಂದ ನಂದಿಸಲು ಪ್ರಯತ್ನಿಸಿದ ಗಾಂಧಿ ಕೊನೆಗೂ ಸೋತಿದ್ದರು. ದೇಶದ ವಿಭಜನೆ ಆಗಿಯೇ ಹೋಯಿತು. ತಾವೇ ಹಲವು ವರ್ಷಗಳ ಕಾಲ ಮುನ್ನಡೆಸಿದ ಕಾಂಗ್ರೆಸ್ ಮತೀಯ ಗಲಭೆಗೆ ಹೆದರಿ ವಿಭಜನೆಗೆ ಒಪ್ಪಿಗೆ ಸೂಚಿಸಿತ್ತು. ವಿಭಜನೆಯೇ ಗಾಂಧಿಯ ಜೀವವನ್ನು ಒಂದು ಮಟ್ಟಕ್ಕೆ ಕೊಂದು ಹಾಕಿತ್ತು. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತ್ತು. 3 ಶತಮಾನಗಳ ಕಾಲ ನಮ್ಮನ್ನು ದಾಸ್ಯಕ್ಕೊಳಪಡಿಸಿದ್ದ ಬ್ರಿಟಿಷರ ಪಾರುಪತ್ಯ ಅಂದಿಗೆ ಅಂತ್ಯವಾಗಿತ್ತು. ಇಡೀ ದೇಶಾದ್ಯಂತ ಹರ್ಷಾಚರಣೆಗಳು ಮುಗಿಲು ಮುಟ್ಟಿದ್ದವು. ಆದರೆ ಮಹಾತ್ಮ ಗಾಂಧಿ ಈ ಹರ್ಷಾಚರಣೆಯ ಭಾಗವಾಗಿರಲಿಲ್ಲ. ಬದಲಿಗೆ ಅವರು ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದರೂ ಅದು ದಕ್ಕಿದ ಮೇಲೂ ಅದೇ ದಿನ ಬಂಗಾಳದ ಕೋಮು ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ್ದರು. ಕೋಮು ಗಲಭೆಯನ್ನು ನಿಲ್ಲಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ಇದು ವ್ಯಕ್ತಿಯೊಬ್ಬನೊಳಗಿನ ಪ್ರಬುದ್ಧತೆಯ ಪ್ರತಿರೋಧದ ದ್ಯೋತಕವಾಗಿತ್ತು. ಗಾಂಧೀಜಿ, ನೆಹರು ಸೇರಿದಂತೆ ಈ ದೇಶದ ಮಹಾನ್ ನಾಯಕರ ಮೇಲೆ ಸಾವಿರಾರು ಸುಳ್ಳುಗಳನ್ನು ದಿನನಿತ್ಯ ಹರಿಬಿಡಲಾಗ್ತಾ ಇದೆ. ಅದರಲ್ಲೂ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಇಂಥ ಪೋಸ್ಟ್ಗಳು ಹೆಚ್ಚು ಹೆಚ್ಚು ಕಾಣಿಸಿಕೊಳ್ಳುತ್ತಿರುತ್ತವೆ. ಪ್ರಸ್ತುತ ಸಮಸ್ಯೆಗಳಿಗೆ ಇವರನ್ನು ಹೊಣೆ ಮಾಡಿ ಈಗ ಅಧಿಕಾರದಲ್ಲಿರೋನ ರಕ್ಷಣೆ ಮಾಡಲಾಗ್ತಾ ಇದೆ. ವ್ಯಾಟ್ಸಪ್ ಯೂನಿವರ್ಸಿಟಿ ಮೂಲಕ ಬರುವ ಇಂತಹ ಸುದ್ದಿಗಳು ಯಾವ ಮಟ್ಟಿಗೆ ಯುವಜನರ ಬೌದ್ಧಿಕ ದಿವಾಳಿತನಕ್ಕೆ ಕಾರಣವಾಗಿವೆ ಎಂಬುದಕ್ಕೆ ಈ ವಿಡಿಯೋ ನೋಡಿ. ಪುರಾಣೆ ಜೋ ಭಿ ನೇತಾ ಥೆ ಜಿಸ್ಲೆ ಉನ್ಕೊ ಭಾರತ್ ಜೋಡ್ನೆಗೆ ಜರೂರತ್ ಪಡ್ ರಹೀ ಹೈ ಜೋ ಕೌನ್ ತೋಡ್ ಚೀ ಪಹಲೆ ತೋ ಬೋಲೋ ಥೋಡಾ ಕ್ಲಾರಿಟಿ ಹೋನಿ ಚಾಹಿಯೆ ಕಿಸ್ನೆ ತೋಡಾ ಭಾರತ್. ಸರ್ ನಾಮ ತೋ ಮೇರೆ ಕೋ ಭೀ ಉನ್ಕಾ ನಹೀ ಮಾಲೂಮ್ ಹೈ ನಾ. ಬಾಕಿ ಕ್ಯಾ ಪಢಾಯಿ ಕರ್ತೆ ಹೋ ತುಮ್? ಬಿ ಎ ಸೆಕೆಂಡ್ ಇಯರ್. ಕಿಸ್ ಸಬ್ಜೆಕ್ಟ್ ಮೇ? ಬಿ ಎ. ಅರೆ ಸಬ್ಜೆಕ್ಟ್ ಹೋಗಾ ನಾ ಬಿ ಎ ಮೇ ಕೋಯಿ ಪ್ಲೇನ್ ಬಿ ಎ ಪ್ಲೇನ್ ಪ್ಲೇನ್ ಬಿ ಎ ಮೇ ಕೋಯಿ ಸಬ್ಜೆಕ್ಟ್ ನಹೀ ಹೋತೆ. ಹಿಸ್ಟ್ರಿ ಹಿಸ್ಟ್ರಿ ಜಿಯೋಗ್ರಫಿ. ಹಾಂ ಕ್ಯಾ ಭಟಕ್ ರಹೆ ಥೆ? ದೋ ಲಡ್ಕಿಯೋ ಕೋ ಲೇಕೆ ಕ್ಯಾ ನಾಮ ಥೆ ಉನ್ ಲಡ್ಕಿಯೋ ಕೆ? ವೋ ಫೋಟೋ ಡಾಲ್ ರಖೆ ಉನ್ನೆ. ಹಾಂ ಔರ್ ಉನ್ ಲಡ್ಕಿಯೋ ಕೆ ಪೀಚೆ ಕಿತ್ನೆ ಲೋಗ್ ಥೆ? ವೋ ದೇಖಾ ಹೀ ನಹೀ ಮೈನೆ. ಯೇ ಕಹಾಂ ದೇಖಾ? ವಾಟ್ಸಪ್ ಪೆ ಆಯಾ? ಹಾಂ. ಇಲ್ಲಿ ಯುವಕ ಗಾಂಧಿ ದೇಶ ಒಡೆದವರು, ಗೋಡಿಸಿ ಒಳ್ಳೆಯ ಕೆಲಸ ಮಾಡಿದೆ ಎನ್ನುತ್ತಾನೆ. ನಂತರ ಪತ್ರಕರ್ತ ಶಿಕ್ಷಣದ ಬಗ್ಗೆ ವಿಚಾರಿಸಿದಾಗ ತಾನು ಓದುತ್ತಿರುವ ವಿಷಯಗಳನ್ನೇ ಹೇಳಲು ತಡಬಡಾಯಿಸುತ್ತಾನೆ. ಮಾಹಿತಿ ಮೂಲ ಯಾವುದು ಎಂದು ಕೇಳಿದಾಗ ವಾಟ್ಸಪ್ ಎಂದು ಒಪ್ಪಿಕೊಳ್ಳುತ್ತಾನೆ. ಇನ್ನು ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಗೋಡ್ಸೆ ಒಬ್ಬ ದೇಶಭಕ್ತ ಎಂದು ಸಾರ್ವಜನಿಕವಾಗಿಯೇ ಸಮರ್ಥಿಸಿಕೊಳ್ಳುತ್ತಾಳೆ. ನಾಥೂರಾಮ್ ಗೋಡ್ಸೆ ದೇಶಭಕ್ತ ಥೆ ಹೇ ಔರ್ ರಹೆಂಗೆ ಐಸಾ ಬೋಲ್ನೆ ಉನ್ಕೋ ಆತಂಕವಾದಿ ಕಹನೆ ವಾಲೆ ಲೋಗ್ ಸ್ವಯಂ ಕೆ ಗಿರೆವಾನ್ ಮೇ ಝಾಂಕ್ ಕೆ ದೇಖೆ ಅಬ್ ಕಿ ಚುನಾವ್ ಮೇ ಐಸೆ ಲೋಗೋ ಕೋ. ಈ ಬಗ್ಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಾನು ಎಂದಿಗೂ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಕ್ಷಮಿಸುವುದಿಲ್ಲ ಎನ್ನುತ್ತಾರೆ. ಆದರೆ ಆಕೆಯ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ಇದು ನಮ್ಮ ಹೊಸ ಭಾರತದ ದುರಂತ. What is surprising in New India today is that those platforms and political forces which have not played even a tiny bit of role in this long struggle for India's freedom are marketing themselves as patriots. Gandhiji, Bharatada bahumukhi samskrutiya pratinidhi. ಶಾಂತಿ, ಸಹನೆ, ಸತ್ಯದ ಪ್ರತಿಪಾದನೆಯ ಮೂಲಕ ಭಾರತದ ಸಂವೇದನಾಶೀಲ ಗುಣಗಳ ರಾಯಭಾರಿ ಕೂಡ ಅವರಾಗಿದ್ದಾರೆ. ಅವರನ್ನು ಸ್ಮರಿಸಿಕೊಳ್ಳುವ ಸಂದರ್ಭದಲ್ಲಿ ನಿಂದಕರ ಮಾತುಗಳು ಮೂಲೆಗೆ ಸರಿಸುವಂತೆ ನಾವು ಮಾತನಾಡೋಣ. ಹಾಗಂತ ಗಾಂಧೀಜಿಯವರ ಎಲ್ಲ ವಿಚಾರಗಳನ್ನು ಎಲ್ಲರೂ ಒಪ್ಪಬೇಕು ಅಂತ ನಾವು ಹೇಳ್ತಾ ಇಲ್ಲ. ಗಾಂಧೀಜಿಯವರ ಅಹಿಂಸಾ ಪರ ಅತಿಯಾದ ಒಲವು
ಆರಂಭದ ದಿನಗಳಲ್ಲಿ ಜಾತಿ ವರ್ಣ ವ್ಯವಸ್ಥೆ ಪರ ಇದ್ದ ಅವರ ನಿಲುವು ಮಾಂಸಾಹಾರ, ಲೈಂಗಿಕತೆ, ಕೈಗಾರಿಕರಣ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಗಾಂಧೀಜಿ ಅವರ ಅಭಿಪ್ರಾಯಗಳು ಇಂದಿಗೂ ಚರ್ಚೆಗೆ ಒಳಗಾಗ್ತಾನೆ ಇದ್ದಾವೆ. ಇದೇ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಸೇರಿದಂತೆ ಸಾವಿರಾರು ನೇತಾರರು ಗಾಂಧೀಜಿಯೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ರು. ಹಾಗಂತ ಅವರು ಎಂದಿಗೂ ಗಾಂಧೀಜಿಯನ್ನು ದ್ವೇಷ ಮಾಡಿಲ್ಲ. ಈಗ ದೇಶ ಬಂಡವಾಳಶಾಹಿಗಳ ಕೈಗೆ ಸಿಕ್ಕು ನಲುಗ್ತಾ ಇದೆ. ಫ್ಯಾಸಿಸ್ಟ್ ಶಕ್ತಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡ್ತಾ ಇದ್ದಾವೆ. ಹಿಂಸೆ, ಕೋಮುವಾದವನ್ನು ವೈಭವೀಕರಿಸಿ ಸೌಹಾರ್ದತೆಯನ್ನು ನಾಶಪಡಿಸಲಾಗ್ತಾ ಇದೆ. ಜನ ವಿರೋಧಿ ಕಾನೂನುಗಳ ಮೂಲಕ ರೈತ ಕಾರ್ಮಿಕರ ಜೀವನವನ್ನು ಸಂಕಷ್ಟಕ್ಕೆ ದೂಡಲಾಗ್ತಾ ಇದೆ. ಇವೆಲ್ಲದರ ವಿರುದ್ಧ ಹೋರಾಟ ನಡೆಸಲು ನಮಗೆ ಮತ್ತೆ ಗಾಂಧಿ ಬೇಕಾಗಿದ್ದಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.